Hi friends, welcome to Shaina Locks and Recipes. ಇವತ್ತು ಪಾಪ್ಕಾರ್ನ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ 4 ಟೈಪ್ಸ್ ಆಫ್ ಪಾಪ್ಕಾರ್ನ್, ಒಂದೊಂದು ವೆರೈಟಿ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಸಮಯದಲ್ಲಿ ನಾವೇನಾದರೂ ಸ್ನ್ಯಾಕ್ಸ್ ಮಾಡಬೇಕು ಮಕ್ಕಳಿಗೆ ಅಂದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಡ್ಬೋದು. ತುಂಬ ಬೇಗ ಆಗುತ್ತೆ, ಮನೆಯಲ್ಲೇ ಇರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು. ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲಿಗೆ ತಂದೂರಿ ಪಾಪ್ಕಾರ್ನ್ ಮಾಡೋಣ. ತಂದೂರಿ ಪಾಪ್ಕಾರ್ನ್ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಯಲ್ಲಿ ಒಂದು 4 ಟೇಬಲ್ ಸ್ಪೂನು ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಪಾಪ್ಕಾರ್ನು ಇದು ನಾನು ನಮ್ಮಲ್ಲಿ ಊರಲ್ಲೇ ಬೆಳೆದಿರೋದು, ಅಕಸ್ಮಾತ್ ನಿಮಗೆ ಅಂಗಡಿಯಲ್ಲಿ ರೆಡಿಮೇಡ್ ಸಿಗುತ್ತೆ, ನೀವು ತಂದು ಬೇಕಾದರೂ ಮಾಡ್ಕೋಬೋದು. ಜೋಳ ಪ್ಯಾಕೆಟ್ಸ್ ಪ್ಯಾಕೆಟ್ಸ್ ಮಾರ್ತಾರೆ, ನನಗೆ ಮನೆಯಲ್ಲೇ ಇತ್ತಲ್ಲ ಅದರಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮ್ ಹೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿಬಿಟ್ಬಿಡ್ಬೇಕು. ಚೆನ್ನಾಗಿ ಜೋಳ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ಫುಲ್ಲು ಬಾಣಲಿ ತುಂಬ ಆಗೋಯಿತು. ಅಕಸ್ಮಾತ್ ಬಾಣಲಿಯಲ್ಲಿ ಆಗಲ್ಲ ಅಂದರೆ ಕುಕ್ಕರ್ದು ಲೆಡ್ ಕ್ಲೋಸ್ ಮಾಡಿಬಿಟ್ಟು ಅದರಲ್ಲಿ ಕುಕ್ಕರಲ್ಲಿ ಬೇಕಾದರೆ ಮಾಡ್ಕೋಬೋದು. ನಾನು ಬಾಣಲಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಮೊದಲು ತಂದೂರಿ ಮಸಾಲ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೊಂದು ಬೋಲ್ ಇಟ್ಕೊಂಡು ಆಮ್ಚೂರ್ ಪೌಡರ್, ಆಮ್ಚೂರ್ ಪೌಡರ್ ಅಂದರೆ ಮಾವಿನಕಾಯಿ ಪುಡಿ 1 ಟೇಬಲ್ ಸ್ಪೂನು, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಬ್ಲ್ಯಾಕ್ ಸಾಲ್ಟ್ ಇದು ಕಪ್ಪು ಉಪ್ಪು ಅಂತಾರೆ ಅದನ್ನು 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ತಂದೂರಿ ಮಸಾಲ ಇದು. ನೋಡಿ, ಮಸಾಲ ರೆಡಿ ಆಯಿತು. ಇವಾಗ ನಾವು ಜೋಳ ಫಸ್ಟೇ ಮಾಡಿ ಇಟ್ಕೊಂಡಿದ್ವಲ್ಲ ಪಾಪ್ಕಾರ್ನ್ಸ್, ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಬೌಲೊಳಗೆ ಹಾಕ್ಕೊಳ್ಳಿ. ನಾನೊಂದು ಕಪ್ಪು ತುಂಬ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತಂದೂರಿ ಮಸಾಲ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಯಲ್ಲಂದರೆ ಕೈಯಲ್ಲಿ, ಇಲ್ಲಾಂದರೆ ನಾನು ತೋರಿಸಿದ್ದೀನಲ್ಲ ಹಂಗೆ ಬೇಕಾದರೂ ಮಾಡ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ಒಂದು ಬೋಲು, ಅದಕ್ಕೆ ನಾನು ಸಿಲ್ವರ್ ಪೇಪರ್ ಹಾಕಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಇಲ್ಲ ಅಂದರೆ ಬರೀ ಬೋಲೆ ಇಟ್ಟು ಕೆಂಡ ಚೆನ್ನಾಗಿ ಸುಟ್ಟಿದ್ದೀನಿ, ಆ ಕೆಂಡ ಒಂದು 3, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಹಬೆ ಬರುತ್ತಲ್ಲ ಹೊಗೆ ಬಂದಾಗ, ಅದ್ರ ಮೇಲೆ ಒಂದು ಕ್ಲೋಸ್ ಮಾಡಿ ಒಂದು 5 ಸೆಕೆಂಡ್ಸ್ ಬಿಟ್ಬಿಡ್ಬೇಕು. ಒಳ್ಳೆ ಸ್ಟೀಮ್ ಚೆನ್ನಾಗಿರುತ್ತೆ, ಒಂಥರ ತಂದೂರಿ ಫ್ಲೇವರು. ಇದನ್ನೊಂದು ಸತಿ ಬೇಕಾದರೆ ನೀವು ಟ್ರೈ ಮಾಡಿ ಆಮೇಲೆ ನಮಗೆ ಕಮೆಂಟ್ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ ಈ ತಂದೂರಿ ಪಾಪ್ಕಾರ್ನು. ನೋಡಿ, 5 ಸೆಕೆಂಡ್ಸ್ ಆಯಿತು, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಪಾಪ್ಕಾರ್ನಲ್ಲಿ, ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಸಿರುತ್ತೆ. ಇವಾಗ ಸೈಡ್ಗೆ ಇಟ್ಬಿಟ್ಟು ಸರ್ವ್ ಮಾಡಿ, ಇನ್ನೇನು ನೀವು ಸರ್ವ್ ಮಾಡ್ತೀವಿ ಅನ್ನೋ ಟೈಮ್ಗೆ ಪಾಪ್ಕಾರ್ನ್ ಹಾಕಿ ಹಂಗೆ ಸ್ಟೀಮ್ ಕೊಡಬೇಕು. ಹಂಗೆ ಮಾಡೋದ್ರಿಂದ ಒಳ್ಳೆ ಟೇಸ್ಟು, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಸಾಲ ಪಾಪ್ಕಾರ್ನು, ಇದು ತುಂಬ ಈಸಿ, ಮನೆಯಲ್ಲೇ ಇರುತ್ತೆ. ಇದರಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಒಂದು ಪ್ಯಾನ್ ಇಟ್ಕೊಂಡು ಬಟರು ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನು, ಪೆಪ್ಪರ್ ಪೌಡರು 1 ಟೇಬಲ್ ಸ್ಪೂನು, ಚಿಲ್ಲಿ ಪ್ಲೇಟ್ಸು 1 ಟೇಬಲ್ ಸ್ಪೂನ್. ಚಿಲ್ಲಿ ಪ್ಲೇಟ್ಸ್ ಅಂದರೆ ಈ ಒಣಗಿರೋ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರೋದಷ್ಟೇ ತರ್ತರಿಯಾಗಿ. ಸ್ವಲ್ಪ ತುರ್ಕೊಂಡಿದ್ದಾದಮೇಲೆ ಟೊಮೊಟೊ ಕೆಚಪ್ಪು ಒಂದು 2 ಟೇಬಲ್ ಸ್ಪೂನಷ್ಟು, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಾನೊಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗಿನ್ನ ಸ್ವಲ್ಪ ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರೋ ಅದು ನೋಡಿಕೊಂಡೇ ಉಪ್ಪು ಹಾಕ್ಕೋಬೇಕು. ಎಣ್ಣೆಯಲ್ಲಿ ಸ್ವಲ್ಪ ತುರ್ಕೋಬೇಕು, ಸ್ವಲ್ಪ ನೋಡಿ ಚೆನ್ನಾಗಿ ಹುರ್ಕೋಬಿಟ್ಟಿದ್ದೀನಿ ಎಣ್ಣೆಯಲ್ಲಿ. ಆಗ ಪಾಪ್ಕಾರ್ನು ಒಂದು 2 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ ಒಂದು 2 ಕಪ್ಪಷ್ಟು ಆ್ಯಡ್ ಮಾಡಿದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು, ಗ್ಯಾಸ್ ಫ್ಲೇಮ್ ಆನಲ್ಲಿ ಇರಬಾರ್ದು. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ, ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮಸಾಲ ಪಾಪ್ಕಾರ್ನು, ಇದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕ್ಯಾರಮೆಲ್ ಪಾಪ್ಕಾರ್ನ್, ಇದು ಸ್ವೀಟ್ ಫ್ಲೇವರ್ ಬರುತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಬಟರು ಒಂದು 2 ಟೇಬಲ್ ಸ್ಪೂನಷ್ಟು, ಸಕ್ಕರೆ 1 ಕಪ್ಪು, ಚಿಕ್ಕ ಕಪ್ಪಲ್ಲಿ 1 ಕಪ್ಪು. ಇಲ್ಲಿ ಸಕ್ಕರೆನೂ ಕ್ಯಾರಮಲೈಸ್ ಮಾಡ್ಬೇಕು ನಾವು. ಆ ಗ್ಯಾಸ್ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹಿಂಗೆ ಹುರ್ಕೊತಾ ಇದ್ರೆ ಕಲರ್ ಬೇಗ ಚೇಂಜ್ ಆಗೋಗುತ್ತೆ ಸಕ್ಕರೆದು. ನೀವು ಮಾತ್ರ ಕೈ ಬಿಡ್ದೀರಾ, ತಿರುಗಿಸ್ತಾ ಇರಬೇಕು. ಇವಾಗ ಅಡುಗೆ ಸೋಡಾ 1/4 ಟೇಬಲ್ ಸ್ಪೂನು, ವೆನಿಲಾ ಎಸೆನ್ಸು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಇವಾಗ, ಇಲ್ಲ ಅಂದರೆ ಒಂಥರ ಕೆಳಗಡೆ ಸೀದೋದಂಗೆ ಆಗೋಗುತ್ತೆ. ಅದಕ್ಕೆ ಗ್ಯಾಸ್ ಫ್ಲೇಮ್ ಆಫ್ ಮಾಡೇ ನೀವು ತಿರುಗಿಸ್ಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫುಲ್ ತಣ್ಣಗಾಗಿ ಹಾಕಿಬಿಡಬೇಕು ನೀವು. ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಫುಲ್ ತಣ್ಣಗಾದ ಮೇಲೆ ಗಟ್ಟಿಯಾಗಿ ಆಗೋಗಿರುತ್ತೆ, ಆವಾಗ ಮಾಮೂಲಿ ಮುರ್ಕೊಳ್ಳಿ, ಒಂದೊಂದೇ ಬಿಡಿಬಿಡಿಯಾಗಿ ಮುರ್ಕೊಬಿಡಿ. ಇದು ಸ್ವೀಟ್ ಆಗಿರುತ್ತೆ, ಅಂದರೆ ಸ್ವೀಟ್ ಇಷ್ಟಪಡೋರು ಹಿಂಗೆ ಮಾಡ್ಕೋಬೋದು. ನೆಕ್ಸ್ಟು ಸಾಲ್ಟ್ ಫ್ಲೇವರ್ ಪಾಪ್ಕಾರ್ನ್ ಮಾಡೋಣ. ಇದು ತುಂಬ ಈಸಿ. ನಾವು ಇದಕ್ಕೆ ಮೊದಲು ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನು ಚಿಕ್ಕ ಟೇಬಲ್ ಸ್ಪೂನಲ್ಲಿ 1 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 1/4 ಟೇಬಲ್ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು 1/2 ಟೇಬಲ್ ಸ್ಪೂನು. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ ಮಾತ್ರ ಹೈ ಇಟ್ಕೊಂಡು ಪಾಪ್ಕಾರ್ನ್ 1 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೇನು ಸಿಡಿಯುತ್ತೆ, ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಜೋಳ, ಆವಾಗ ಅದ್ರ ಮೇಲೆ ಒಂದು ಲೆಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಫುಲ್ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಈಸಿ ಈ ಪಾಪ್ಕಾರ್ನು. ನಿಮಗೆ ಬೇಕಾದರೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಖಾರ ಇದ್ದರೆ ಅಷ್ಟು ತಿನ್ನಲ್ವಲ್ಲ, ಅದಕ್ಕೆ ಇದು ಸಾಲ್ಟ್ ಫ್ಲೇವರು. ನೋಡಿ ಎಷ್ಟು ಬೇಗ ಆಗೋಯಿತು ನಮ್ಮ ಪಾಪ್ಕಾರ್ನು, ಫುಲ್ಲು ತುಂಬೋಗ್ಬಿಟ್ಟಿದೆ. ಇದನ್ನು ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪಾಪ್ಕಾರ್ನ್ಸ್ ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಆಮೇಲೆ ನಮಗೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.